ಈ ವಿಡಿಯೋದಲ್ಲಿ ರೆಡಿಮೇಡ್ ಸಾಸ್ ನ ಬಳಸದೆ ಹೇಗೆ ಟೇಸ್ಟಿಯಾದ ಗೋಬಿ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋದಕ್ಕಿಡಿ. ನೀರು ಕುದ ನಂತರ ಹೂಕೋಸನ್ನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ನೀರೊಳಗೆ ಹಾಕ್ಕೊಳ್ಳಿ. ಎಲ್ಲ ಹೂಕೋಸನ್ನು ಹಾಕ್ಕೊಂಡ ನಂತರ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಹೂಕೋಸನ್ನ ಪೀಸ್ ಮಾಡಿಕೊಳ್ಳುವಾಗ ಒಂದೇ ಸೈಜಲ್ಲಿ ಪೀಸ್ ಮಾಡ್ಕೊಳ್ಳೋದ್ರಿಂದ ಗೋಬಿ ಮಂಚೂರಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹೂಕೋಸನ್ನ 2 ನಿಮಿಷ ಬೇಯಿಸ್ಕೋಬೇಕು, ಅದಕ್ಕಿಂತ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ. 2 ನಿಮಿಷ ಆದ ನಂತರ ಈ ಥರ ಒಂದು ಪಾತ್ರೆಗೆ ಬಸ್ತಿಟ್ಕೊಳ್ಳಿ. ಈಗ ಹೂಕೋಸನ್ನ ಕರಿಯೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹೂಕೋಸು ತಣ್ಣಗಾದ ನಂತರ ಅದನ್ನು ಒಂದು ಬೌಲಿಗೆ ಹಾಕಿಟ್ಕೊಳ್ಳಿ. ಅದಕ್ಕೆ 4 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್, ಹಾಗೆ 2 ಟೇಬಲ್ಸ್ಪೂನಷ್ಟು ಮೈದಾ, ಹಾಗೆ 1/4 ಟೇಬಲ್ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ 1/4 ಟೇಬಲ್ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ. ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು, ಉಪ್ಪನ್ನು ಸಹ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. 1 ದೊಡ್ಡ ಟೇಬಲ್ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ, ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಕಾರ್ನ್ಫ್ಲೋರ್ ಮನೇಲಿ ಇಲ್ಲದೆ ಇದ್ದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ನೀಟಾಗಿ ಹಿಟ್ಟನ್ನು ಒಂದ್ಸಲ ಕಲಸ್ಕೊಳ್ಳಿ. ಕಲಸಿ ಆದಮೇಲೆ 1/2 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೋಬಿ ಮಂಚೂರಿಗೆ ಬೋಂಡಾ ಬಜ್ಜಿಗೆಲ್ಲ ಬೇಕಾದಷ್ಟು ಹಿಟ್ಟು ಬೇಕಾಗೋದಿಲ್ಲ. ಹಿಟ್ಟು ಹೂಕೋಸಿನ ಮೇಲೆ ಒಂದು ಲೇಯರ್ ಬಂದರೆ ಸಾಕು. ಜಾಸ್ತಿ ಹಿಟ್ಟು ಹಾಕಿದ್ರೆ ನಾರ್ ಥರ ಆಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಗೋಬಿ. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ತಾ ಕಲಸ್ಕೊಳ್ಳಿ. ಈಗ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ಮಂಚೂರಿ ಮಾಡೋದಕ್ಕೆ 1 ಚಿಕ್ಕ ಕಪ್ಪಿಗೆ 1 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು 1/2 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಮಂಚೂರಿಗೆ ಸಾಸ್ ರೆಡಿ ಮಾಡ್ಕೊಳ್ಳೋಣ. 1 ಜಾರ್ಗೆ ಸಣ್ಣ ಕಟ್ ಮಾಡ್ಕೊಂಡಿರೋ 1 ಟೊಮೆಟೊ, 1/2 ಎಸಳು ಬೆಳ್ಳುಳ್ಳಿ, ಹಾಗೆ 1/4 ಟೇಬಲ್ಸ್ಪೂನಷ್ಟು ಸಕ್ಕರೆ, ಹಾಗೆ 1/4 ಟೇಬಲ್ಸ್ಪೂನಷ್ಟು ಉಪ್ಪು, ಹಾಗೆ 1/4 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ. ಇಷ್ಟನ್ನು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ರೆಡಿಮೇಡ್ ಸಾಸ್ಗಳಲ್ಲಿ ಕೂಡ ಇದನ್ನೇ ಯೂಸ್ ಮಾಡೋದು. ನಾವಿಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಅಷ್ಟೇ. ಈಗ ಟೊಮೆಟೊ ಪ್ಯೂರಿ ರೆಡಿ ಆಯಿತು, ಇದನ್ನು ಎತ್ತಿಟ್ಕೊಳ್ಳಿ. ಈಗ ಚಿಲ್ಲಿ ಸಾಸ್ ರೀತಿಯೇ ಚಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. 1 ಮಿಕ್ಸರ್ ಜಾರ್ಗೆ 4-5 ಹಸಿಮೆಣ್ಸು ಹಾಕ್ಕೊಳ್ಳಿ, 1/2 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಹಾಗೆ 1/4 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಗ್ರೀನ್ ಚಿಲ್ಲಿ ಪೇಸ್ಟ್ ರೆಡಿ ಆಯಿತು, ಇದನ್ನು ಎತ್ತಿಟ್ಕೊಳ್ಳಿ. ಈಗ ಹೂಕೋಸನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಮೊದಲೇ ಹೂಕೋಸಿಗೆ ಹಿಟ್ಟೆಲ್ಲ ಹಾಕಿ ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಒಂದೊಂದೇ ಎಣ್ಣೆಗೆ ಬಿಡ್ತಾ ಬನ್ನಿ. ಒಂದೇ ಸಲ ಅಷ್ಟು ಹೂಕೋಸು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹೂಕೋಸನ್ನ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಬಾಣಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಒಂದ್ರ ಮೇಲೆ ಒಂದು ಹಾಕೋಕ್ಕೆ ಹೋಗಬೇಡಿ. ಪೂರ್ತಿ ಎಲ್ಲ ಹಾಕಿ ಆದಮೇಲೆ 1-2 ನಿಮಿಷ ಬಿಟ್ಟು ಒಂದ್ಸಲ ಈ ಥರ ಮಗ್ಚ್ಕೊಳ್ಳಿ. ಇದೇ ರೀತಿ 3-4 ನಿಮಿಷಕ್ಕೆ ಒಂದೊಂದ್ಸಲ ಈ ಥರ ಮಗ್ಚ್ಕೊತಾ ಇರಿ. ಒಂದೇ ಸೈಡಿಗೆ ಬಿಟ್ಟರೆ ಒಂದು ಕಡೆ ಕರ್ಟೋಗ್ಬಿಡುತ್ತೆ, ಇನ್ನೊಂದು ಕಡೆ ಬೆಂದೇ ಇರೋದಿಲ್ಲ. 1-10 ನಿಮಿಷದ ನಂತರ ಹೂಕೋಸು ಚೆನ್ನಾಗಿ ಬೆಂದಿರುತ್ತೆ, ಈ ಥರ ಕ್ರಿಸ್ಪಿ ಆಗಿರುತ್ತೆ. ಆವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ಗಾಗಿ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈಗ ಮಂಚೂರಿ ರೆಡಿ ಮಾಡ್ಕೊಳ್ಳೋಣ. 1 ಪ್ಯಾನ್ಗೆ 3-4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ 1/2 ಈರುಳ್ಳಿ ಹಾಕ್ಕೊಂಡು 3-4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಏನು ಕೆಂಪು ಹುರಿಬೇಕು ಅಂತೇನಿಲ್ಲ, 2-3 ನಿಮಿಷ ಹುರಿದ್ರೆ ಸಾಕು. ನಂತರ ಇದಕ್ಕೆ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸು ಅಂತಾರಲ್ಲ, ಅದನ್ನು ಹಾಕ್ಕೊಂಡು 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 2 ದೊಡ್ಡ ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ನಿಮಗೆ ಗೋಬಿ ಮಂಚೂರಿದು ಒಂದು ಘಮ ಬರೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಖಂಡಿತ ಹಾಕ್ಕೊಳ್ಳಿ. ಈಗ ಮುಂಚೆನೇ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಪ್ಯೂರಿ, ಅದನ್ನು ಹಾಕ್ಕೊಳ್ಳಿ.
ನಂತರ ಹಸಿಮೆಣಸಿನ ಪ್ಯೂರಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಳುಮೆಣಸಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಮೊದಲೇ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಕಲಸಿಟ್ಕೊಂಡಿದ್ವಲ್ಲ ಆ ನೀರನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಒಂದು 3-4 ಸಲ ಈ ಥರ ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1 tablespoon ಅಚ್ಚಕಾರದ ಪುಡಿನ ಹಾಕ್ಕೊಳ್ಳಿ. ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈ ಗ್ರೇವಿ ದಪ್ಪ ಅನಿಸಿದ್ರೆ ಒಂದು 1/2 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯೋದಕ್ಕೆ ಮುಚ್ಚಿಡಿ. ಹತ್ತು ನಿಮಿಷದ ನಂತರ ಈ ಗ್ರೇವಿ ಚೆನ್ನಾಗಿ ಕುದ್ದು ಈ ರೀತಿ ಆಗಿರುತ್ತೆ. ಅದನ್ನ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮುಂಚೆನೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಗೋಬಿ, ಅದನ್ನು ಹಾಕಿ ತಕ್ಷಣವೇ ಸ್ಟೌವ್ನ ಆಫ್ ಮಾಡಿ. ಗ್ರೇವಿ ಕುದಿಯುವಾಗಲೇ ಫ್ರೈ ಮಾಡಿಕೊಂಡಿರೋ ಗೋಬಿನ ಹಾಕಬೇಡಿ. ಸ್ಟೌವ್ ಆಫ್ ಮಾಡಿಕೊಂಡ ನಂತರ ಹಾಕಿದ್ರೆ ಕ್ರಿಸ್ಪಿ ಆಗಿರುತ್ತೆ ಗೋಬಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡು ಕೂಡಲೇ ಸರ್ವ್ ಮಾಡಿಬಿಡಿ. ಈ ರೈನಿ ಸೀಸನ್ನಲ್ಲಿ ಒಂದ್ಸಲನಾದರೂ ಈ ರೀತಿ ಗೋಬಿ ಮಂಚೂರಿಯನ್ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ.